ಒಂದ್ ಲೋಟ ಸಬ್ಬಕ್ಕಿನ ರಾತ್ರಿನೇ ನೆನ್ಸಿಟ್ಕೋಬೇಕು. ನೈಲಾನ್ ಸಬ್ಬಕ್ಕಿ ಆದ್ರೂ ಪರವಾಗಿಲ್ಲ, ಇಲ್ಲ ದೊಡ್ಡ ಸಬ್ಬಕ್ಕಿ ಆದ್ರೂ ಪರವಾಗಿಲ್ಲ, ನೆನ್ಸಿಟ್ಕೋಬೇಕು. ನೆನ್ಸಿಟ್ಕೊಂಡು ಬೆಳಗ್ಗೆ ಎದ್ದು ಒಂದ್ ಲೋಟ ಸಬ್ಬಕ್ಕಿ ನೆನ್ಸಿರೋದಿಕ್ಕೆ ಅರ್ಧ ಲೋಟ ರವೆ, ಉಪ್ಪು, ಸೋಡಾ, ಹುಳಿ, ಮೊಸರು ಹಾಕಿ ಕಲಸ್ಬೇಕು, ಕಲಸಿಡ್ಬೇಕು. ಆಮೇಲೆ ಒಂದ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದ್ರೆ, ಒಂದ್ ಲೋಟ ಸಬ್ಬಕ್ಕಿ ನೆನ್ಸಿರೋದಿಕ್ಕೆ ಎರಡ್ ಸೌಟ್ ಎಣ್ಣೆ ಬಿಸಿ ಮಾಡಿ, ಹೊಗೆ ಬರೋವರೆಗೂ ಬಿಸಿ ಮಾಡಿ ಹೊಗೆ ಬಂದಿರೋ ಎಣ್ಣೆನ ಹಾಕ್ಬೇಕು. ಇದಕ್ಕೂ ಹಾಕ್ಬೇಕು, ದೊಡ್ಡದಾದ್ರೆ ಅದಕ್ಕೂ ಹಾಕ್ಬೇಕು. ಹಾಕಿ ಮಾಮೂಲಿ ಇಡ್ಲಿ ಇಡೋ ತರ ಇಟ್ಬಿಟ್ಟು 10 ನಿಮಿಷ ಹಬೆಯಲ್ಲಿ ಬೇಯಿಸಿದ್ರೆ ಸಬ್ಬಕ್ಕಿ ಇಡ್ಲಿ ರೆಡಿ. ಈಗ ಇದಕ್ಕೆ ನಾವು ಎಣ್ಣೆ ಹಚ್ಕೊಳ್ಳೋಣ. ಈಗ ಸಬ್ಬಕ್ಕಿಗೂ ಮಿಕ್ಸರ್ ಹಾಕೊಳ್ಳೋಣ. ಈಗ ಕುಕ್ಕರಲ್ಲಿ ಇಡೋಣ. ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಆಮೇಲೆ ತುಂಬಾ ಹೆಲ್ತಿ ಕೂಡ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿ ಇದು. ನೀವು ಟ್ರೈ ಮಾಡಿ ನೋಡಿ. ನಾವು ಫಸ್ಟು ನೈಲಾನ್ ಸಬ್ಬಕ್ಕಿ ಹಾಕೊಂಡ್ವಲ್ಲ, ಇವಾಗ ದೊಡ್ಡ ಸಬ್ಬಕ್ಕಿದು ಇಡ್ಲಿ ಹಾಕೊಳ್ಳೋಣ. ಈ ತರ ನಾವು ಎಲ್ಲ ಪ್ಲೇಟ್ಗೂ ದೊಡ್ಡ ಸಬ್ಬಕ್ಕಿ ಮತ್ತೆ ಚಿಕ್ಕ ಸಬ್ಬಕ್ಕಿದು ಮಿಕ್ಸರ್ ಹಾಕೊಂಡು ಇಟ್ಕೊಂಡಿದೀವಿ. ಇದು ಹಬೆನಲ್ಲಿ 10 ನಿಮಿಷ ಬೇಯಿದ್ರೆ ನಮಗೆ ಸಬ್ಬಕ್ಕಿ ಇಡ್ಲಿ ರೆಡಿ ಆಗುತ್ತೆ. ಇದು 10 ನಿಮಿಷ ಬೆಂದ್ರೆ ನಮಗೆ ಸಬ್ಬಕ್ಕಿ ಇಡ್ಲಿ ರೆಡಿ ಆಗುತ್ತೆ. ಇದಕ್ಕೆ ಕಾಯಿ ಚಟ್ನಿ ಇಲ್ಲ ಆಲೂ ಬಟಾಣಿ ಸಾಗುನು ಚೆನ್ನಾಗಿರುತ್ತೆ. ಈಗ ನಾವು ಲಿಡ್ನ ಮುಚ್ಕೊಳ್ಳೋಣ. ನಮ್ಮ ಸಬ್ಬಕ್ಕಿ ಇಡ್ಲಿ ರೆಡಿ ಆಗಿದೆ. ಇದಕ್ಕೆ ತುಪ್ಪ ಮತ್ತು ಆಲು ಬಟಾಣಿ ಸಾಗು ರೆಡಿ ಆಗಿದೆ. ಇದು ಚಿಕ್ಕ ಚಿಕ್ಕ ಇಡ್ಲಿ ನೋಡಿ. ಇದು ನಮ್ಮ ನೈಲಾನ್ ಸಬ್ಬಕ್ಕಿ ಇಡ್ಲಿ ಮತ್ತು ಇದು ದೊಡ್ಡ ಸಬ್ಬಕ್ಕಿ ಇಡ್ಲಿ, ಎರಡೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಡ್ಲಿ ತುಂಬ ಸಾಫ್ಟ್ ಸಾಫ್ಟಾಗಿ ಸ್ಪಂಜಿಯಾಗಿದೆ. ಮತ್ತು ಇದು ದೊಡ್ಡ ಸಬ್ಬಕ್ಕಿ ಇದೂ ಚೆನ್ನಾಗಿ ಬಂದಿದೆ ನೋಡಿ. ಸಬ್ಬಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಓಕೆ, ಈಗ ರೆಡಿ ಟು ಈಟ್. ಓಕೆ, ನೆಕ್ಸ್ಟ್ ರೆಸಿಪಿ ಜೊತೆ ಮೀಟ್ ಆಗೋಣ. ಬಾಯ್ ಬಾಯ್.